ಪ್ರಧಾನಿ ನರೇಂದ್ರ ಮೋದಿಯವರ 69ನೇ ಹುಟ್ಟುಹಬ್ಬದ ನಿಮಿತ್ತ ಚಿಕ್ಕೋಡಿ ಪಟ್ಟಣದ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ ಬಿಜೆಪಿ ಕಾರ್ಯಕರ್ತರು. ಪ್ರಧಾನಿ ನರೇಂದ್ರ ಮೋದಿಯವರ 69ನೇ ಹುಟ್ಟುಹಬ್ಬದ ನಿಮಿತ್ತ ಚಿಕ್ಕೋಡಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವುದರ ಮೂಲಕ ಮೋದಿಯವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಅಪ್ಪಸಾಹೇಬ್ ಚೌಗ್ಲಾ ಹಾಗೂ ನಾಗೇಶ್ ಕಿವಾಡ್ ಮಾತನಾಡಿ ಪ್ರಧಾನಿ ಮೋದಿ ಅವರಿಗೆ ಶುಭ ಕೋರಿದರು. ನರೇಂದ್ರ ಮೋದಿಜಿಯವರ ಜನ್ಮದಿನಾಚರಣೆ, ಅವರು ತಮ್ಮ ಜನ್ಮದಿನಾಚರಣೆಯನ್ನ 69ನೇ ವಯಸ್ಸಿನಲ್ಲೂ ಸಹ ತಮ್ಮ ತಾಯಿಗೆ ನಮನ ಸಲ್ಲಿಸುವ ಮುಖಾಂತರ ಆಕೆಯ ತಾಯಿಯ ಪ್ರೀತಿಯ ಒಂದು ಕೈತುತ್ತನ್ನ ಸ್ವೀಕರಿಸುವ ಮೂಲಕ ಜನ್ಮದಿನಾಚರಣೆ ಆಚರಿಸಲು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ವಿವಿಧ ಕಾರ್ಯಕ್ರಮಗಳಲ್ಲಿ ರೋಗಿಗಳಿಗೆ ಹಣ್ಣಂಪಲ ಹತ್ತುವುದಿರಬಹುದು ಅಥವಾ ಈ ಆರೋಗ್ಯ ತಪಾಸಣೆ ಇರಬಹುದು ಇಂಥ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಸೇವಾ ಭಾವನೆಯನ್ನು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಗ್ತದೆ ಪಕ್ಷ ವತಿಯಿಂದ. ಈಗ ಆಗಮಿಸಿದಂಥ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದಂಥ ಚಿಕ್ಕೋಡಿ ಸದಲಗಾ ಮಂಡಳದ ಎಲ್ಲ ಪ್ರಮುಖ ಕಾರ್ಯಕರ್ತರಿಗೂ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಿಗೂ ಹಾಗೂ ಚಿಕ್ಕೋಡಿ ಪುರಸಭೆಯ ಸದಸ್ಯರು ಹಾಗೂ ಸಂಜೋರ್ನಾಗ್ ಕೌಟಿಮಠ್ ಹಾಗೂ ಪುರಸಭೆಯ ಎಲ್ಲ ಸದಸ್ಯರು ಬಂದು ಭಾಗವಹಿಸಿದ್ದಾರೆ. ಅವರಿಗೂ ನಾನು ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಮೋದಿಯವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಬಹಳ ಅದ್ಯೂರಿಯಾಗಿ ಆಚರಿಸಬೇಕಂತ ನಾವು ವಿಚಾರ ಮಾಡಿದ್ದೀವಿ. ಆದರೆ ಬಂದ ಪಕ್ಷದಿಂದ ಒಂದೇನು ವಿಚಾರ ಬಂತಂದ ಮೊನ್ನೆ ತಾನೇ ಬಂದು ಹೋಗಿದಂಥ ನೆರೆ ಹಾವಳಿಯಿಂದ ಇಲ್ಲಿ ತತ್ತರಿಸಿ ಹೋಗಿರ್ತಕ್ಕ ಜನರಿಗೆ ಇವತ್ತು ಸಹಾಯ ಸಹಕಾರ ಮಾಡಬೇಕು. ಅವರು ಇವತ್ತೇನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸಿದ್ದಾರೆ, ಯಾರ ಮನೆಗಳು ಬಿದ್ದಿದ್ದಾವೆ, ಯಾರ ಶಿಕ್ಷಣದಿಂದ ಇವತ್ತು ದೂರಿದ್ದಾರೆ, ಅವರಿಗೆಲ್ಲ ಶಿಕ್ಷಣದ ವ್ಯವಸ್ಥೆ ಮತ್ತು ದವಾಖಾನೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸನ್ಮಾನ್ಯ ನಮ್ಮ ನಾಯಕರಾದ ಪ್ರಭಾಕರಣ್ಣ ಕೋರೆ ಮತ್ತು ಮಂತೇಶನ ಕೌಡಿಮಠ ಅವರ ನೇತೃತ್ವದಲ್ಲಿ ಅವರು ಕರೆಸಿ ಮೀಟಿಂಗ್ ಮಾಡಿ ಹೇಳಿದರು. ನಾವು ಅದ್ದೂರಿಯಾಗಿ ಆಚರಿಸೋಕ್ಕಿಂತನೂ ಜನರ ಮನಸ್ಸಿಗೆ ಹೋಗಿ ಮುಟ್ಟತಕ್ಕಂಥ ಸೇವಾ ಮನೋಭಾವದಿಂದ ನಾವು ಕೆಲಸ ಮಾಡಬೇಕು. ಅದೇ ನಿಟ್ಟಿನಲ್ಲಿ ಲೋಕಸಭಾ ಸದಸ್ಯರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶಶಿಕಲಾ ವನ್ನಿ ಜೊಲ್ಲೆ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಚಿಕ್ಕೋಡಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ 69ನೇ ಹುಟ್ಟುಹಬ್ಬವನ್ನು ಆಚರಿಸಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಮತ್ತು ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಮಕ್ಕಳಿಗೆ ಉಚಿತವಾಗಿ ಪುಸ್ತಕವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದೀರಂತ ಹೇಳ್ತಾ ಇವತ್ತೆಲ್ಲ ಪಕ್ಷದ ಕಾರ್ಯಕರ್ತರು ಹಿರಿಯರು ಕೂಡಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿದರೆ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇವೆ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಹಾಗೂ ಸದಲ್ಗಾ ಬಿಜೆಪಿ ಕಾರ್ಯಕರ್ತರು, ಮೋದಿ ಅಭಿಮಾನಿಗಳು, ಪುರಸಭೆ ಸದಸ್ಯರು, ಸಂಜಯ್ ಕೌಟ್ಗಿಮಠ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.